ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ಆರ್ ವ್ಲಾಗ್ ಕನ್ನಡ. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ನಾನಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಸಿಂಪಲ್, ನಮ್ಮ ಹಿಂದೂ ಮಹಾಗಣಪತಿ ಹತ್ರ. ಈ ಗಣಪತಿಯ ವಿಶೇಷತೆ ಏನು ಅಂತ ನಿಮಗೆ ಇವತ್ತು ತಿಳಿಸ್ತೀನಿ. ಯಾಕೆ ನಮ್ಮ ಶಿವಮೊಗ್ಗದ ಹಿಂದೂ ಮಹಾಗಣಪತಿ ಅಷ್ಟೊಂದು ಫೇಮಸ್ ಅಂತ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರ. ಆ್ಯಕ್ಚುಲಿ ಈ ರೋಡು ಒನ್ ವೇ, ಬಟ್ ಹೆಸರಿಗೆ ಮಾತ್ರ. ಡಿ ಜೆ ಕೂಡ ಇರುತ್ತೆ. ಇದು ಗೋಪಿ ಸರ್ಕಲ್ಲು ನೋಡಿ, ಯಾವ ಥರ ರೆಡಿ ಮಾಡಿದ್ದಾರೆ ನಮ್ಮ ಶಿವಮೊಗ್ಗನ. ಫುಲ್ಲು ಕೇಸರಿಮಯ ಮಾಡಿದ್ದಾರೆ. ಈ ಲೈಟಿಂಗ್ಸ್ ಕೂಡ ಏನು ಸಕ್ಕತ್ತಾಗಿದೆ ನೋಡಿ. ನೈಟ್ ಹೊತ್ತು ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಹಿಂದೂ ಮಹಾಸಭಾ ಗಣಪತಿ ಏನಿದೆ ಶಿವಮೊಗ್ಗದಲ್ಲಿ, ಇದು ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಹಿಂದೂ ಮಹಾಸಭಾ ಗಣಪತಿ. ನೋಡಿ, ನಾವು ಶಿವಮೊಗ್ಗದಲ್ಲಿ ಇರೋರು ಎಷ್ಟು ಪುಣ್ಯ ಮಾಡಿದ್ದೀವಿ. ಇಡೀ ಕರ್ನಾಟಕಕ್ಕೆ ಫಸ್ಟ್ ಹಿಂದೂ ಮಹಾಸಭಾ ಗಣಪತಿ ಹಿಡಿದು ನಮ್ಮ ಶಿವಮೊಗ್ಗದಲ್ಲಿ. ಇದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ನೋಡಿ. ಫುಲ್ಲು ಕೇಸರಿಮಯ ಮಾಡಿದ್ದಾರೆ ಶಿವಮೊಗ್ಗನ. ಬನ್ನಿ, ಇವಾಗ ನಮ್ಮ ಶಿವಮೊಗ್ಗದ ಗಣಪತಿ ಬರೋ ರಾಜಬೀದಿ ಉತ್ಸವ ನಡೆಯೋ ದಾರಿಲಿ ಹೋಗಿ ನಿನಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ, ಇದೇ ಗಾಂಧಿ ಬಜಾರ್ನ ಎಂಟ್ರಿ. ಇದೇ ಎಂಟ್ರಿಲಿ ಪ್ರತಿ ವರ್ಷ ನಮ್ಮ ಆರ್ಟಿಸ್ಟ್ ಜೀವ ಅವರು ಪ್ರತಿ ವರ್ಷ ಇಲ್ಲಿ ಚೆನ್ನಾಗೆ ರೆಡಿ ಮಾಡ್ತಾರೆ ನೋಡಿ. ಇದೇ ಎಂಟ್ರಿ ಗೇಟು ಇಲ್ಲಿ ಸೈಕಾಗಿ ಮಾಡಿದ್ದಾರೆ. ಈ ಸಲ ಕಾಶಿ ವಿಶ್ವನಾಥ ಥೀಮಲ್ಲಿ ಮಾಡಿದ್ದಾರೆ. ಇದರ ಇತಿಹಾಸ ಏನು ಅಂದರೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕೂ ಮುಂಚೆ ಬಾಲ ಗಂಗಾಧರ ತಿಲಕ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂದರೆ ಜನಗಳನ್ನೆಲ್ಲ ಒಟ್ಟುಗೂಡಿಸ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಗಣಪತಿ ನೀಡ್ರಿ ಅಂತ ಕರೆ ಕೊಡ್ತಾರೆ. ಅಂದರೆ ಗಣಪತಿ ಇಟ್ಟರೆ ಎಲ್ಲ ಜನ ಸೇರ್ತಾರೆ ಬಿಡುವಾಗ ಮೆರವಣಿಗೆ ಟೈಮಲ್ಲಿ. ಆವಾಗ ಜನರಿಗೆ ಇನ್ಫಾರ್ಮೇಷನ್ನ ರವಾನೆ ಮಾಡ್ಬೋದು ಆ ಕಾನ್ಸೆಪ್ಟಲ್ಲಿ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಹಿಂದೂ ಮಹಾಸಭಾ ಗಣಪತಿ ಅನ್ನೋದನ್ನು ಇಟ್ಟಿರಲ್ಲ. 1939 ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಸಮಿತಿ ಸ್ಟಾರ್ಟ್ ಆಗುತ್ತೆ. ಆ ಸಮಿತಿ ಸ್ಟಾರ್ಟ್ ಆದಮೇಲೆ 1941 ಅಖಿಲ ಭಾರತೀಯ ರಾಷ್ಟ್ರೀಯ ಸಮ್ಮೇಳನ ನಮ್ಮ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಆ ಸಮ್ಮೇಳನಕ್ಕೆ ವೀರ ಸಾವರ್ಕರ್ ಅವರು ಬಂದಿರ್ತಾರೆ. ವೀರ ಸಾವರ್ಕರ್ ಅವರು ಬಂದಾಗ ಶಿವಮೊಗ್ಗ ಮಂಜುನಾಥ್ ಅವರು, ಆಮೇಲೆ ವೀರ ಸಾವರ್ಕರ್ ಅಂತ ಹಿರಿಯ ಮುಖಂಡರವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಲ್ಲಿ ಡಿಸೈಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ, 1945 ಮೊಟ್ಟ ಮೊದಲ ಬಾರಿ ಇಡೀ ಕರ್ನಾಟಕದ ಮೊಟ್ಟ ಮೊದಲ ಹಿಂದೂ ಮಹಾಸಭಾ ಗಣಪತಿನ ನಮ್ಮ ಶಿವಮೊಗ್ಗದ ಭೀಮೇಶ್ವರ ದೇವಸ್ಥಾನದಲ್ಲಿ ಇಡ್ತಾರೆ 1945. ಬಟ್ ಅವಾಗ ಸಿಚುವೇಶನ್ ಹೇಗಿರುತ್ತೆ ಅಂದರೆ, ಯಾವುದೇ ಅನ್ಯ ಧರ್ಮದ ಪ್ರಾರ್ಥನಾ ಮಂದಿರದ ಮುಂದೆ ಯಾವುದೇ ರೀತಿಯ ತುತ್ತೂರಿ ಆಗಲಿ, ಅಂದರೆ ಯಾವುದೇ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡೋಗಿರಲ್ಲ, ಅಂದರೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಅವಾಗ ಅಂದರೆ ಅವಾಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲ್ಲ, ಯಾರು ಕೂಡ ಏನು ಮಾಡೋ ಸಿಚುವೇಷನಲ್ಲಿ ಇರಲ್ಲ. ಅದಕ್ಕೆ 2 ಇದೇ ಥರ ನಡೆಯುತ್ತೆ. ಬಟ್ 1947 ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಬಿಡುತ್ತೆ. ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಏನಕ್ಕೆ ನಾವು ಅದೇ ಥರ ಮೆರವಣಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಥರ ಡಿಸೈಡ್ ಮಾಡಿದ್ಮೇಲೆ ಎಲ್ಲರೂ ಆಮೇಲೆ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು, ಎಲ್ಲ ರೀತಿಯ ಪರ್ಮಿಷನ್ ತೊಗೊಂಡು ನಮ್ಮ ಶಿವಮೊಗ್ಗದಲ್ಲಿ 1947 ಮೊಟ್ಟ ಮೊದಲ ಬಾರಿಗೆ ಮೆರವಣಿಗೆಯಲ್ಲಿ ತುತ್ತೂರಿನ ಉತ್ಕೋತಾ ಹೋಗ್ತಾರೆ. ಅನ್ಯ ಧರ್ಮದ ಪ್ರಾರ್ಥನಾ ಮಂದಿರದ ಮುಂದೆ ನಮ್ಮ ಗಣಪತಿ ಬರುತ್ತೆ. ಆವಾಗ ಆ ಕಡೆಯಿಂದ ಕಲ್ಲು ಕೂಡ ಬರುತ್ತೆ. ಕಲ್ಲುಗಳೆಲ್ಲ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ಆ ಗಲಭೆಯಲ್ಲಿ ಶಿವಮೂರ್ತಿ ಅನ್ನೋರು ಹತ್ಯೆ ಆಗ್ತಾರೆ. ಇವಾಗ ಅವರ ಹೆಸರಲ್ಲೇ ಇರೋದು ಶಿವಮೂರ್ತಿ ಸರ್ಕಲ್ ಅಂತ ಸ್ಟೇಡಿಯಂ ಪಕ್ಕ. ಆವಾಗ ನಮ್ಮ ಗಣಪತಿ ಕೂಡ ಭಗ್ನ ಆಗಿರುತ್ತೆ. ಆ ಗಣಪತಿನೇನು ಮಾಡ್ತಾರೆ ಅಂದರೆ, ಕೋಟೆ ಸ್ಟೇಷನಲ್ಲಿ ಇಟ್ಕೊಂಡು ಮಾರನೇ ದಿನ ಬೆಳಗ್ಗೆ ವಿಸರ್ಜನೆ ಮಾಡ್ತಾರೆ. ಮಾರನೇ ದಿನ ವಿಸರ್ಜನೆ ಮಾಡಿ ಆಮೇಲೆ ಈ ವಿಷಯ ಹೈಕೋರ್ಟಿಗೆ ಹೋಗುತ್ತೆ. ನೋಡಿ, ಇದೇ ಭೀಮೇಶ್ವರಕ್ಕೆ ಹೋಗೋ ದಾರಿ ಭೀಮೇಶ್ವರ ದೇವಸ್ಥಾನಕ್ಕೆ. ಬನ್ನಿ, ಕಥೆನ ಮತ್ತೆ ಹೇಳ್ತೀನಿ. ಇವಾಗ ನಿಮಗೆ ದೇವಸ್ಥಾನ ತೋರಿಸ್ಕೊಂಬರ್ತೀನಿ. ಇದೇ ನಮ್ಮ ಭೀಮೇಶ್ವರ ದೇವಸ್ಥಾನ. ಇದೇ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿ ವರ್ಷ ಇಟ್ಕೋತಾ ಬಂದಿರೋದು. ನೋಡಿ, ಪೂಜೆ ನಡೀತಾ ಇದೆ ಬೆಳಗ್ಗೆನೆ.
ಸುಮಾರು 75 ವರ್ಷಕ್ಕೂ ಜಾಸ್ತಿ ಕಾಲದಿಂದ ಇಲ್ಲಿ ಗಣಪತಿನ ಹಿಡ್ಕೋತಾ ಬಂದಿದ್ದಾರೆ, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ, ನನಗೆ ತುಂಬ ಜಾಸ್ತಿ ಒಳ್ಳೇದು ಮಾಡು. ಥ್ಯಾಂಕ್ ಯು ಸೋ ಮಚ್. ಈ ಗಣಪತಿ ನೋಡೋಕೆ ಎಷ್ಟು ಚಿಕ್ಕದಾಗಿದ್ದರೂ ಇದ್ರ ಹವ ಬೇರೆಯೇ ಲೆವೆಲಲ್ಲಿರುತ್ತೆ. ನೀವು 17ನೇ ತಾರೀಕು ಶಿವಮೊಗ್ಗ ಬನ್ನಿ, ಗೊತ್ತಾಗುತ್ತೆ. 3 ವರ್ಷದ ನಂತರ 1950ರಲ್ಲಿ ಈ ವಿಷಯದ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ. ಏನಂತ, ಯಾವುದೇ ರೀತಿಯ ಡೊಳ್ಳು ಅಂದರೆ ಯಾವುದೇ ರೀತಿಯ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡೋಕ್ಕೆ ಯಾರ ಪರ್ಮಿಷನ್ ಕೂಡ ಬೇಡ, ಯಾವ ಪ್ರಾರ್ಥನಾ ಮಂದಿರದ ಮುಂದೆನೂ ಕೂಡ ಬಡಿಯೋಕ್ಕೆ ಯಾರಿಂದನೂ ಕೂಡ ತಡೆಯೋಕ್ಕಾಗಲ್ಲ ಅಂತ, ಅಂದರೆ ಯಾರೂ ತಡೆಯೋ ಆಗಿಲ್ಲ ಅಂತ ಹೈಕೋರ್ಟಿಂದ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ 1950ರಲ್ಲಿ. ಅದಾದಮೇಲೆ ಕಂಟಿನ್ಯೂಸ್ 50 ವರ್ಷ ಯಾವುದೇ ರೀತಿಯ ಘಟನೆ ನಡೆದಿರಲ್ಲ, ಅಹಿತಕರ ಘಟನೆ. 51ನೇ ವರ್ಷ ಸೆಲೆಬ್ರೇಷನ್ನು 1995ರಲ್ಲಿ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಅಂದರೆ ಸೇಮ್ ಸೀನು. ಆಮೇಲೆ ಮತ್ತೆ 7 ವರ್ಷ ನಿಲ್ಲಿಸಿರ್ತಾರೆ, ಅಂದರೆ ಪರ್ಮಿಷನ್ ಕೂಡ ಇರಲ್ಲ ಗೌರ್ಮೆಂಟಿಂದ. 7 ವರ್ಷ ನಿಲ್ಲಿಸಿದ್ಮೇಲೆ ಆಮೇಲೆ ಜಗಳ ಮಾಡಿ ಕೇಳಿದಾಗ ಮತ್ತೆ ಇಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವಾಗ 2003ರಿಂದ ಕಂಟಿನ್ಯೂಸ್ ಆಗಿ ಇಟ್ಕೋತಾ ಬಂದಿರ್ತಾರೆ. ಆಮೇಲೆ ಕೋವಿಡ್ ಟೈಮಲ್ಲಿ ಒಂದು ಸಲ ನಿಲ್ಲಿಸಿರ್ತಾರೆ, ಅದು ಬಿಟ್ಟರೆ ಮತ್ತಿನ್ನು ಯಾವಾಗೂ ಕೂಡ ನಿಲ್ಲಿಸಿಲ್ಲ. ನೀವೇ ನೋಡಿದ್ದೀರಾ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನೋಡಿ. ಇಡೀ ಶಿವಮೊಗ್ಗನ ಕೇಸರಿಮಯ ಮಾಡಿದ್ದಾರೆ. ನೀವು ಕೂಡ ಬನ್ನಿ, ಇದೇ ತಿಂಗಳು ಅಂದರೆ 17ನೇ ತಾರೀಕು, ಅಂದರೆ ನಾನು ವಿಡಿಯೋ ಮಾಡ್ತಿರೋದು 16ನೇ ತಾರೀಕು. ಶಿವಮೊಗ್ಗದಲ್ಲಿ ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ದಾರೆ, ಸೈಕ್ ಆಗಿರುತ್ತೆ. ನೀವು ಕೂಡ ಬಂದು ಈ ಮೆರವಣಿಗೆಯಲ್ಲಿ, ಅಂದರೆ ಹಿಂದೂ ಮಹಾಸಭಾ ಗಣಪತಿಯ ಗ್ರ್ಯಾಂಡ್ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ನಿಮಗೆ ನಾನು ಹೇಳಿದ್ನಲ್ಲ ಶಿವಮೂರ್ತಿ ಸರ್ಕಲ್ ಅಂತ, ಶಿವಮೂರ್ತಿ ಅವರ ನೆನಪಿಗೆ ಮಾಡಿರೋ ಸರ್ಕಲ್ ಅಂದರೆ ಅವ್ರ ಹೆಸರಿಟ್ಟಿರೋದು, ಆ ಸರ್ಕಲ್ನ ತೋರಿಸ್ತೀನಿ ಬನ್ನಿ. ನೋಡಿ, ಬಾಲರಾಜ್ ಅರಸ್ ರೋಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು, ಇಲ್ಲೂ ಕೂಡ ಕೆಎಸ್ಪಿ ಎಲ್ಲ ಹಾಕಿ. ನೋಡಿ, ಈ ರೋಡ್ನ ಎಷ್ಟೇ ವರ್ಷ ಆದರೂ ಮರೆಯೋಕ್ಕಾಗಲ್ಲ. ಏನಕ್ಕೆ ಅಂದರೆ ನನ್ನ ಜೀವನದ ಅಮೂಲ್ಯವಾದ 2 ವರ್ಷನ ಇದೇ ರೋಡಲ್ಲಿ ಕಳೆದಿದ್ದೀನಿ. ಏನಕ್ಕೆ ಅಂದರೆ ನಾನು ಓದಿದ್ದು ಇದೇ ನಮ್ಮ ನ್ಯಾಷನಲ್ ಪಿಯು ಕಾಲೇಜಲ್ಲಿ. ಏನು ಹೇಳಿ, ಎಷ್ಟೇ ವರ್ಷ ಆದರೂ ಆ ನೆನಪುಗಳು ಮಾತ್ರ ಹೋಗಲ್ಲ. ಗಣಪತಿ ಆ ಕಡೆ ರೂಟಿಂದ ಹೋಗಿ, ಅಂದರೆ ಗಾಂಧಿ ಬಜಾರ್ ಮೇನ್ ರೋಡು, ಎ ಸರ್ಕಲ್ ಆದಮೇಲೆ ಗೋಪಿ ಸರ್ಕಲ್ಲು, ದುರ್ಗೇಗುಡಿ ಮೇನ್ ರೋಡು, ಆಮೇಲೆ ನಮ್ಮ ದೈವಜ್ಞ ಕಲ್ಯಾಣ ಮಂಟಪ ಹತ್ರ ಬಂದು ರೈಟಿಗೆ ಡೈವರ್ಷನ್ ತೊಗೊಂಡು ಶಿವಮೂರ್ತಿ ಸರ್ಕಲ್ ತನಕ ಬರುತ್ತೆ. ಶಿವಮೂರ್ತಿ ಸರ್ಕಲಿಂದ ಮತ್ತೆ ರಿಟರ್ನು, ಅಂದರೆ ನಮ್ಮ ನ್ಯಾಷನಲ್ ಕಾಲೇಜು ಆ ಸೈಡಿಂದ ನೆಕ್ಸ್ಟ್ ಹೆಂಗೆ ಹೋಗ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಇಲ್ಲಿ ತನಕ ಮಾತ್ರ ರೂಟ್ ಗೊತ್ತಿರೋದು. ನೋಡಿ, ಆ ಗಲಭೆಯಲ್ಲಿ ಶಿವಮೂರ್ತಿ ಅನ್ನೋರು ಹತ್ಯೆ ಆಗುತ್ತಲ್ಲ, ಅವರ ನೆನಪಿಗೆ ಇವಾಗ ಏನು ಬರುತ್ತೆ, ಇದೇ ಶಿವಮೂರ್ತಿ ಸರ್ಕಲ್, ಅವ್ರ ನೆನಪಿಗೆ ಈ ಸರ್ಕಲ್ಗೆ ಅವರ ಹೆಸರಿಟ್ಟಿದ್ದಾರೆ. ನೋಡಿ, ವೀರ ಶಿವಮೂರ್ತಿ ವೃತ್ತ ಶಿವಮೊಗ್ಗ, ಈ ಸರ್ಕಲ್ಗೆ ಅವ್ರು ಹೆಸರಿಟ್ಟಿರೋದು. ಯಾರು ಕೇಳಿದಾಗ ಹೇಳಿ ಗೊತ್ತಿಲ್ಲ ಅಂತ ಅನ್ಬೇಡಿ, ಏನಕ್ಕೆ ಈ ಸರ್ಕಲಿಗೆ ಶಿವಮೂರ್ತಿ ಅಂತ ಹೆಸರಿಟ್ಟಿರೋದು ಅಂತ. ಇಷ್ಟು ದಿನ ನನಗೂ ಕೂಡ ಗೊತ್ತಿದ್ದಿಲ್ಲ ಯಾರು ಈ ಶಿವಮೂರ್ತಿ ಅಂತ. ನನಗೂ ಇದರ ಇತಿಹಾಸನ ಕೆತ್ತಿದಾಗೆ ಗೊತ್ತಾಗಿತ್ತು. ಇದು ಯಾವ ರೋಡ್ ಅಂದರೆ ಕುವೆಂಪು ರೋಡು. ನೋಡಿ, ಇದು ನಮ್ಮ ಜೈಲ್ ಸರ್ಕಲ್, ಫುಲ್ಲು ಕೇಸರಿನ ಎಳೆಬಿಟ್ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಏನೋ ಗರ್ಡಾಟ್ ಥೀಮಲ್ಲಿ ಏನೋ ಮಾಡಿದ್ದಾರೆ ನೋಡಿ. ನೋಡಿ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಯಾರೂ ಮಿಸ್ ಮಾಡಬೇಡಿ, ನಾನು ಬರ್ತೀನಿ, ನೀವು ಬನ್ನಿ. ಈ ಮೆರವಣಿಗೆನ ಯಶಸ್ವಿಯಿಂದ, ಯಾವುದೇ ರೀತಿಯ ಅಹಿತಕರ ಘಟನೆ ಆಗದೇ ಇರೋ ರೀತಿ ನಡೆಸ್ಕೊಂಡು ಎಲ್ಲರೂ ಒಂದಾಗಿ ಮಾಡೋಣ, ಬನ್ನಿ ನೀವು ಕೂಡ ಶಿವಮೊಗ್ಗಕ್ಕೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಟೇಕ್ ಕೇರ್, ಬೈ ಬೈ ಫ್ರಮ್ ಶಿವಮೊಗ್ಗ.
ವಾಯ್ಸ್ ನನ್ನ ತಂಟಕ್ಕೆ ಬರಬೇಡಿ, ನನಗೂ ನಿಮಗೂ ಸಂಬಂಧನೇ ಇಲ್ಲ. ಬೆಳಗ್ಗೆ ಬೆಳಗ್ಗೆನೆ ನಿಮ್ಮ ಬಣ್ಣ ನೋಡಿದಾಗ ನೆನಪಿ ನಾವು ಎಂಥ ಸಮಾಜದಲ್ಲಿದ್ದೀವಿ.